ಕಷ್ಟಗಳನ್ನೆಲ್ಲ ತೀರಿಸಿ ಕುಲದೇವರಾದ ಶಿವನನ್ನು ಭಕ್ತಿಯಿಂದ ಪೂಜಿಸಿ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡವರ ಆಮೇಲೆ ಲಂಕಾಪಟ್ಟಣದ ತುಂಬಿದ ಸಭೆಯನ್ನು ಸೇರಿದೆ. ರಕ್ತ ಖಚಿತವಾದಂತಹ ಸಿಂಹಾಸನವನ್ನು ನಡೆದಾಗ ನೋಡಿದ್ದೀರ ನಮ್ಮವರೆಲ್ಲ ಜಯಘೋಷವನ್ನು ಹಾಕುತ್ತಾ ಇದ್ದಾರೆ. ವಿಶ್ವಸುಕುಮಾರನಿಗೆ ಜಯವಾಗಲಿ, ದಶಕಟ್ಟನಿಗೆ ಶುಭವಾಗಲಿ ಎಂಬ ಮಾತು ಕೇಳುತ್ತಾ ಇದೆ. ಮನಸ್ಸಿಗೆ ಮಹದಾನಂದವಾಗುತ್ತಾ ಇದೆ. ಅಯ್ಯ ಎಲ್ಲ ಬಲದಲ್ಲಿ ಕುಳಿತವರು ನಮ್ಮವರೇ ಹೌದು. ಪ್ರಾಹಕ ಮುಂತಾದಂತಹ ಜ್ಞಾನಿಗಳು ನಡೆದಿದ್ದಾರೆ. ಎಲ್ಲರೂ ನೀವು ಕೇಳಬೇಕಾದಂತಹ ವಿಷಯ ದಶಕಂಠ ಈಗ ರಾವಣನಾಗಿ ನಡೆಯುತ್ತಾ ಇದ್ದೇನೆ. ಇದಕ್ಕೆ ಮೂಲ ಕಾರಣ ಹೇಗೆ ನಾನು ಮಾಡಿದ ಸಾಧನೆ ಯಾವ ಸಾಧನೆ ಭಗವಂತ ಕೊಟ್ಟಂತಹ ಬಿರುದು. ಆಮೇಲೆ ಚಂದ್ರಹಾಸ ಇದು ಶಿವಪ್ರಸಾದ.
ಸ್ಥಾನ ಇದು ನನ್ನ ಕೈಯಲ್ಲಿ ಎಷ್ಟರವರೆಗೆ ಇರ್ತದೆ ಅಲ್ಲಿಯವರೆಗೆ ನಮಗೆ ಯಾವ ರೀತಿಯ ಭೀತಿಯೂ ಇಲ್ಲ. ಹಾಗೆ ಮತ್ತೆ ಪಾತಾಳವನ್ನು ಸೇರಿದೆ, ಗುರಗಾದಿಗಳ ಹೆಡೆಯನ್ನು ಮೆಟ್ಟಿದೆ, ದೇವಲೋಕವನ್ನು ಸೇರಿದೆ, ಹದಿನಾಲ್ಕು ಲೋಕವೇ ಈ ದಶಕಂಠನಾಧೀನದಲ್ಲಿದೆ. ಸಾಕಾಗುತ್ತದೆಯೇ? ನನ್ನ ಇದರಾಗಿ ಇಲ್ಲಿವರು ಯಾರು ಇಲ್ವೇ? ನಾನು ಹೇಳಿದ್ದು ಕೇಳಿದ್ದ ಇವನಿಗೆ